ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರಗೈದ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ 15,000 ಹೆಚ್ಚು ಜನರ ಸಹಿ ಇರುವ ಪತ್ರವನ್ನು ಡಿಸಿ ಮುಖಾಂತರ ರಾಷ್ಟ್ರಪತಿಗೆ ಸಲ್ಲಿಸಲಾಯಿತು. ತುಮಕೂರಿನಲ್ಲಿ ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರಗೈದ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು 15,000 ಜನರ ಸಹಿ ಇರುವ ಪತ್ರವನ್ನು ತುಮಕೂರಿನ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗೆ ಕಳುಹಿಸಲಾಯಿತು. ತುಮಕೂರಿನಲ್ಲಿ ಇತ್ತೀಚೆಗೆ 7 ಬಾಲಕಿ ಮೇಲೆ ಅತ್ಯಾಚಾರಗೈದ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿ 15,000 ಹೆಚ್ಚು ಜನರು ಸಹಿ ಮಾಡುವ ಮೂಲಕ ಬೆಂಬಲ ಸೂಚಿಸಿದ್ದಾರೆಂದು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್ ಹೇಳಿದ್ದಾರೆ. ಈ ಘಟನೆಯಿಂದಾಗಿ ನಾಗರಿಕರು ಭಯಭೀತರಾಗಿದ್ದು ಶಾಲೆಗೆ ಹೋದ ಮಕ್ಕಳು ಕ್ಷೇಮವಾಗಿ ಮನೆಗೆ ಬರುತ್ತಾರೆಂಬ ಭಯ ಪೋಷಕರಲ್ಲಿ ಕಾಡುತ್ತಿದೆ ಎಂದು ಅತೀಕ್ ಅಹಮದ್ ತಿಳಿಸಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕಾಗಿದೆ. ಜಿಲ್ಲಾಡಳಿತವು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಅವಶ್ಯಕತೆ ಇದೆ ಎಂದು ಹೇಳಿದರು. ತುಮಕೂರು ಜನಸೇವಾ ಸಮಿತಿಯ ಅಧ್ಯಕ್ಷರಾದ ಸುಮೈಲ್ ಅಹಮದ್, ಶಫೀವುಲ್ಲಾ, ಖಲೀಮುಲ್ಲಾ, ನಾಗೇಶ್, ರವಿ, ಅಬ್ದುಲ್ ಕುದ್ದೂಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಲಾರಿ ಮಾಲೀಕರುಗಳ ಸಮಸ್ಯೆಗಳನ್ನು ಬ್ಯಾಂಕ್ ಫೈನಾನ್ಸ್ ಕಂಪನಿಯೊಂದಿಗೆ ಚರ್ಚಿಸಿ ಬಗೆಹರಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ 100 ಲಾರಿ ಮಾಲೀಕರುಗಳು ಮನವಿ ಸಲ್ಲಿಸಿ ಆಗ್ರಹಿಸಿದ್ದರು. ಲಾರಿ ಮಾಲೀಕರು ಕಿರುಕುಳ ನೀಡಿತು ಫೈನಾನ್ಸ್ ಕಂಪನಿಗಳ ವಿರುದ್ಧ. ಸರಕು ಸಾಗಾಣಿಕೆ ವಾಣಿಜ್ಯ ವಾಹನಗಳ ಸಾಲವನ್ನು ಮರುಪಾವತಿಸಲು ವಿಧಿಸಲಾದ ಷರತ್ತುಗಳನ್ನು ಸಡಿಲಗೊಳಿಸಬೇಕೆಂದು ತುಮಕೂರು ನಗರ ಮತ್ತು ತಾಲೂಕುಗಳ ಲಾರಿ ಮಾಲೀಕರ ಸಂಘದವರು ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಕಳೆದ 3 ದೇಶಾದ್ಯಂತ ಸುರಿದ ಭಾರಿ ಮಳೆಯಿಂದಾಗಿ ಆರ್ಥಿಕ ನಷ್ಟವಾಗಿದ್ದು ರೈತರು ಬೆಳೆದ ಬೆಳೆಗಳು ನೀರಿನಲ್ಲಿ ಮುಳುಗಿ ಹೋಗಿದೆ. ರಸ್ತೆ ಸೇತುವೆಗಳು ಕೂಡ ನೀರಿನಲ್ಲಿ ಮುಳುಗಿದ್ದರಿಂದ ದೂರಕ್ಕೆ ಸಾಗಾಣಿಕೆ ಮಾಡಲು ಸಾಧ್ಯವಾಗಿಲ್ಲವೆಂದು ಲಾರಿ ಮಾಲೀಕರು ಹೇಳಿದ್ದಾರೆ. ಏಪ್ರಿಲ್ನಿಂದ ಇಲ್ಲಿಯವರೆಗೆ ಸಣ್ಣ ಉದ್ದಿಮೆದಾರರು ಆರ್ಥಿಕ ಸಂಕಷ್ಟದಿಂದ ನೆಲಕಚ್ಚಿದ್ದು ಇದರಿಂದಾಗಿ ವಾಣಿಜ್ಯ ವಾಹನಗಳ ಮಾಲೀಕರು ತಮ್ಮ ವಾಹನಗಳನ್ನು ಮಾಸಿಕ ಕಂತು ರೂಪದಲ್ಲಿ ಖಾಸಗಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು ವಾಹನ ಖರೀದಿ ಮಾಡಲಾಗಿದೆ ಎಂದಿದ್ದಾರೆ. ಕಳೆದ 5 ಆರ್ಥಿಕ ಸಂಕಷ್ಟದಿಂದಾಗಿ ವಾಹನಗಳ ಮಾಲೀಕರು ಸಾಲದ ಕಂತುಗಳನ್ನು ಮರುಪಾವತಿ ಮಾಡಲಾಗುತ್ತಿಲ್ಲವೆಂದು ಹೇಳಿ ಸದರಿ ವಾಹನಗಳನ್ನು ದೌರ್ಜನ್ಯಯುತವಾಗಿ ಮುಟ್ಟುಗೋಲು ಹಾಕಿಕೊಳ್ಳುತ್ತಿದ್ದಾರೆಂದು ವಾಹನಗಳ ಮಾಲೀಕರು ಹೇಳಿದ್ದಾರೆ. ಖಾಸಗಿ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಲಾರಿಯವರ ಮೇಲೆ ಜಾಸ್ತಿ ಆಗ್ತಾ ಇದೆ. 1-2-3 ಕಂತಿಗೆ ಗಾಡಿ ಸೀಸ್ ಮಾಡಿ ಈ 1-2 ಇರುವಂಥ ಲಾರಿ ಮಾಲೀಕರಿಗೆ ಬೀದಿ ಪಾಲು ಮಾಡ್ತಾ ಇದ್ದಾರೆ. ಅದಲ್ಲದೆ ನಮಗೆ ಯಾವುದೇ ನೋಟಿಸ್ ಇಲ್ಲದೆ ಅಥವಾ ಯಾವುದೋ ಒಂದು ಆಪರ್ಚುನಿಟಿ ಕೊಡದೆ ಲಾರಿಗಳನ್ನ ಸೀಸ್ ಮಾಡಿ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಬೇರೆ ಮಿಕ್ಕಿದ ದುಡ್ಡನ್ನ ಗಾರ್ನಿಶ್ ಆರ್ಡರ್ ತೊಗೊಂಬಂದು ನಮ್ಮನ್ನು ದಿವಾಳಿ ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟಂಗೆ ಇವತ್ತು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಮಾಲೀಕರ ಸಂಘ ಹಾಗೂ ನಮ್ಮ ತುಮಕೂರು ಜಿಲ್ಲಾ ಲಾರಿ ಮಾಲೀಕರ ಸಂಘ ವತಿಯಿಂದ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಈ ಆರ್ಥಿಕ ವ್ಯವಸ್ಥೆ ಕುಂಠಿತ ಆದ್ದರಿಂದ ನಮಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ರೈತರು ಬಿಟ್ಟರೆ ಈ ದೇಶದಲ್ಲಿ ನೆಕ್ಸ್ಟ್ ನಾವೇ. ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತಿದವರು ಈ ಲಾರಿ ಮಾಲೀಕರು. ಬೆಳಗ್ಗೆ ಎದ್ದು ನಿಮಗೆ ಬ್ರಷ್ ಬೇಕು, ಪೇಸ್ಟ್ ಬೇಕು, ನಿಮಗೆ ಸೋಪ್ ಬೇಕಾದರೂ ಲಾರಿ ಮಾಲೀಕರ ಕಾರಣ. 24 ಗಂಟೆಗಳ ಸೇವೆ ಸದಾ ನಿಮ್ಮೊಟ್ಟಿಗಿರ್ತೀವಿ. ಆದರೂ ಕೂಡ ಸರ್ಕಾರ ನಮ್ಮ ಕಡೆ ಒಂದು ಸ್ವಲ್ಪ ಕೂಡ ಗಮನ ಕೊಡಲ್ಲ. ನಾವು ಸರ್ಕಾರಕ್ಕೆ ಬೇರೆ ಏನೂ ಕೇಳ್ತಾ ಇಲ್ಲ. ನಮಗೆ ಯಾವುದೇ ಒಂದು ಸಬ್ಸಿಡಿ ಕೊಡಬೇಡಿ, ಯಾವುದೇ ಒಂದು ಮಾನ್ಯತೆ ಕೊಡಬೇಡಿ. ಆದರೆ ನಮಗೆ 1 ಅವಧಿಗೆ ನಮಗೆ ಏನು ಇದು ಕಂತಿದೆ ಅದು ನಮಗೆ ಒಂದು ಆಲ್ರೆಡಿ ಪಿರಿಯಡ್ ಮಾಡಿ 1 ಅವಧಿಗೆ ನಮಗೆ ಮುಂದುವರ್ಸ್ಕೊಡಿ ಅಂತ ನಾವು ಜಿಲ್ಲಾಧಿಕಾರಿ ಮೂಲಕ ನಾವು ಕೇಳ್ಕೊತಾ ಇದ್ದೇವೆ. ಇವತ್ತು ಏನಾದರೂ ನಮ್ಮ ಹೋರಾಟಕ್ಕೆ ಬೆಂಬಲ ಸಿಕ್ಕಲಿಲ್ಲ ಅಂದರೆ ನಾವು ನಮ್ಮ ಲಾರಿಗಳನ್ನ ಜಿಲ್ಲಾಧಿಕಾರಿಗೆ ಒಪ್ಪಿಸ್ಬಿಡ್ತೀವಿ. ಯಾಕೆಂದ್ರೆ ನಾವು ನಮ್ಮ ಲಾರಿನ ನಂಬಿಕೊಂಡು ಈ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ನಂಬ್ಕೊಂಡು ನಾವು ಲಾರಿ ಹಾಕಿರೋದು. ಬೇರೆ ಇನ್ಯಾರು ನಂಬ್ಕೊಂಡು ನಾವು ಲಾರಿ ಹಾಕಿಲ್ಲ. ಈ ಆರ್ಥಿಕ ಪರಿಸ್ಥಿತಿನ ಕುಂಟಾಗ್ಬಿಟ್ರೆ ನಾವು ಎಲ್ಲೋಗೋದು? ನಾವು ಹೋಗಾದ್ರೆ ಬೇರೆ ದಾರಿ ಇಲ್ಲ ನಮಗೆ. ಎಲ್ಲೋಗೋದು ನಾವು ಹೇಳಿ, ಇಲ್ಲ ಅಂದ್ರೆ ಕೊಡಿ ಯಾವ್ದಾದ್ರು ಸಾಲ ಮನ್ನಾ ಮಾಡಿಸಿ. 70 ನಮ್ಮೆಲ್ಲ ಬಲಪ್ರಹಾರ ನಡೀತಾ ಇದೆ, ಮಲತಾಯಿ ದೋಣೆ ನಡೀತಾ ಇದೆ. ಇನ್ನು ಎಷ್ಟು ದೌರ್ಜನ್ಯ ಲಾರಿ ಅವ್ರ ಮೇಲೆ ಹಾಕ್ತೀರಾ ನೀವು? ಬ್ಯಾಂಕ್ ಫೈನಾನ್ಸ್ ಕಂಪನಿಗಳು ವಾಹನಗಳ ಖಾಸಗಿ ಏಜೆನ್ಸಿಗಳ ಮುಖಾಂತರ ರೌಡಿಗಳನ್ನು ಬಳಸಿಕೊಂಡು ಅವರ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆಂದು ದೂರಿದ್ದಾರೆ. ನಮಗೆ ಫೈನಾನ್ಸ್ ಕಂಪನಿಯಿಂದ ತುಂಬಾನೇ ದೌರ್ಜನ್ಯ ಮತ್ತು ದಬ್ಬಾಳಿಕೆ ನಡೀತಾ ಇದೆ. ಅದರ್ ಸ್ಟೇಟಲ್ಲಿ ಹಿಡ್ಕೊಂಡು ನಮ್ಮ ಊರಲ್ಲಿ ಫೈನಾನ್ಸ್ ಕೊಟ್ಟು ಸತಾರಾದಲ್ಲಿ, ಮಹಾರಾಷ್ಟ್ರದಲ್ಲಿ, ಗುಜರಾತಲ್ಲಿ, ತಮಿಳ್ನಾಡಲ್ಲಿ ಹಿಡ್ಕೊಂಡು ಡ್ರೈವರ್ ಕ್ಲೀನರ್ ಮೇಲೆ ದೌರ್ಜನ್ಯ ಮಾಡಿ, ದಬ್ಬಾಳಿಕೆ ಮೇಲೆ ಮಾಡಿ ಗಾಡಿ ಸೀಸ್ ಮಾಡ್ತಾವ್ರೆ. ಇನ್ನೊಂದು, ನಮಗೆಲ್ಲ ಅಡ್ವಾನ್ಸಲ್ಲಿ, ಇನ್ಶೂರೆನ್ಸ್ ಅಡ್ವಾನ್ಸಲ್ಲಿ, ಟ್ಯಾಕ್ಸ್ ಅಡ್ವಾನ್ಸಲ್ಲಿ,
ಪರ್ಮಿಟ್ ಅಡ್ವಾನ್ಸ್ ಅಲ್ಲಿ ಎಲ್ಲ ಅಡ್ವಾನ್ಸ್ ಅಲ್ಲಿ ತಗೊಂತಾರೆ, ಟೋಲ್ ಅಡ್ವಾನ್ಸ್ ಅಲ್ಲಿ ತಗೊಂತಾರೆ. ನಮ್ಗೆ ಯಾವುದೇ ತರದ್ದು ಒಂದು ಅನುಕೂಲ ಇಲ್ಲ, ಲಾರಿಯವರಿಗೆ ಯಾವುದು ಮಾನವತೆ ಇಲ್ಲ, ಯಾವುದು ಇಲ್ಲ. ಅದಕ್ಕೆ ನಾವು ಜಿಲ್ಲಾಧಿಕಾರಿ ಹತ್ರ ಬಂದಿದ್ದೀವಿ ಮನವಿ ಮಾಡ್ಕೊಳ್ಳೋಕ್ಕೆ. ಒಂದು ವರ್ಷ ಅವಧಿಗೆ ನಮಗೆ ಮನ್ನಾ ಮಾಡಿ, ನಾವು ಇಲ್ಲಿವರೆಗೂ ಎಲ್ಲ ಕಟ್ಟಿದ್ದೀವಿ. ಇದು ಫ್ಲೂ ಬಂದು ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ನಮಗೆ ಲೋಡ್ಗಳಿಲ್ಲ, ನಮ್ಮ ವ್ಯವಹಾರ ನಡೀತಿಲ್ಲ, ಆರ್ಥಿಕ ಸ್ಥಿತಿ ನಾವು ಏನು ಹೇಳಂಗೆ ಇಲ್ಲ. ಎಲ್ಲ ಎಲ್ಲರಿಗೂ ಗೊತ್ತಿರೋಂಗೆ ಇದೆ ಇದು ವಿಷಯ. ಇದು ಹೇಳೋದನ್ನ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಘದ ಅಧ್ಯಕ್ಷ ಅಬ್ದುಲ್ ಖಾದರ್, ಉಪಾಧ್ಯಕ್ಷರಾದ ಬಾಬಾಚಂದ್, ಕಾರ್ಯದರ್ಶಿ ಕೃಷ್ಣಮೂರ್ತಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಸೇರಿದಂತೆ 100ಕ್ಕೂ ಹೆಚ್ಚು ಲಾರಿ ಮಾಲೀಕರು ಟೌನ್ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿರುವ ಕೆರೆಗಳನ್ನು ತುಂಬಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ರವರಿಗೆ ಮಾಜಿ ಶಾಸಕ ಎಚ್ ನಿಂಗಪ್ಪ ಕೋರಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿರುವ ಕೆರೆಗಳನ್ನು ತುಂಬಿಸುವ ವಿಶ್ವಾಸವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ರವರು ನೀಡಿದ್ದಾರೆ ಎಂದು ಮಾಜಿ ಶಾಸಕ ಎಚ್ ನಿಂಗಪ್ಪರವರು ಹೇಳಿದ್ದಾರೆ. ತುಮಕೂರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ರವರು ಆಗಮಿಸಿದ ಸಂದರ್ಭದಲ್ಲಿ ನಿಂಗಪ್ಪರವರು ಭೇಟಿ ನೀಡಿ ಗ್ರಾಮಾಂತರ ಕ್ಷೇತ್ರದಲ್ಲಿರುವ ಕೆರೆಗಳಿಗೆ ನೀರು ತುಂಬಿಸುವ ಬಗ್ಗೆ ಕೋರಿದ್ದಾಗ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಎಂದು ನಿಂಗಪ್ಪರವರು ಹೇಳಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಗೆ ಬರುವ ಹೆಬ್ಬೂರು, ಗೂಳೂರು ಏತ ನೀರಾವರಿಗೆ ಒಳಪಡುವ ಕೆರೆಗಳನ್ನು ತುಂಬಿಸುವುದಕ್ಕೆ ಆದ್ಯತೆ ನೀಡಬೇಕೆಂದು ಮನವಿ ಮಾಡಿದ್ದಾಗಿ ನಿಂಗಪ್ಪ ಹೇಳಿದರು. ಅಕ್ಟೋಬರ್ 19ರಂದು ಕೆಡಿಪಿ ಸಭೆ ಇದ್ದು ಆ ಸಭೆಗೆ ಬರುವಂತೆ ತಮಗೆ ಆಹ್ವಾನ ನೀಡಿದ್ದು ಆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡುವುದಾಗಿ ಮಾಧುಸ್ವಾಮಿ ಹೇಳಿದರೆಂದರು. ಅಂದು ಗ್ರಾಮಾಂತರ ಕ್ಷೇತ್ರದ ರೈತರೊಂದಿಗೆ ಆ ಸಭೆಗೆ ಆಗಮಿಸಿ ಮನವಿ ನೀಡುವ ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತು ತುಮಕೂರು ಜಿಲ್ಲಾ ಸಚಿವರಾಗಿರ್ತಕ್ಕಂತ ಮಾಧುಸ್ವಾಮಿಯವರನ್ನ ಭೇಟಿ ಮಾಡಿದ್ವಿ. ಇವತ್ತೇನು ತುಮಕೂರು ತಾಲೂಕಿನ ಕೆರೆಗಳಿಗೆ ಏತ ನೀರಾವರಿ ಮೂಲಕ ನೀರನ್ನು ಹರಿಸಬೇಕಾಗಿತ್ತು, ಆ ಕೆಲಸ ಈ ವರ್ಷ ಈ ತನಕ ಆಗಿಲ್ಲ. ಕೇವಲ ನಾಗವಲ್ಲಿ ಮತ್ತು ಒಂದೊಟ್ಟಿಗೆ ಕೆರೆಗಳಿಗೆ, ಎರಡು ಕೆರೆಗಳಿಗೆ ಮಾತ್ರ ಸ್ವಲ್ಪ ನೀರು ಬಿಟ್ಟಿದ್ದಾರೆ. ಈಗ ಎಲ್ಲ ಕೆರೆಗಳಿಗೂ ಕೂಡ ನೀರು ಕೊಡಬೇಕು ನೀವು ಅಂತಕ್ಕಂಥ ಒಂದು ಒತ್ತಾಯವನ್ನು ಹಾಕಬೇಕು ಅಂತ ನಾವು ಇವತ್ತು ನಿಯೋಗದಲ್ಲಿ ಮಾನ್ಯ ಮಾಧುಸ್ವಾಮಿಯವರನ್ನ ಭೇಟಿ ಮಾಡಿದ್ವಿ. ಮಾಧುಸ್ವಾಮಿಯವರು ನಮ್ಮ ಜೊತೆಯೊಳಗೆ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರು ಎಲ್ಲ ಅಹವಾಲುಗಳನ್ನು ಕೇಳಿದ್ದಾರೆ. ಜೊತೆಗೆ ನಮಗೆ ಎಷ್ಟು ಮಾಹಿತಿ ಇದೆಯೋ ಅವ್ರಿಗೂ ಕೂಡ ಅಷ್ಟೇ ಮಾಹಿತಿಯನ್ನು ತಿಳ್ಕೊಂಡಿದ್ರು. ಅವ್ರು ಹೇಳಿದರು ಇವತ್ತು ಹೆಬ್ಬೂರುಗಳು ರೋಗಕ್ಕೆ ಇರ್ಬೋದು, ಬೆಳ್ಳಾವಿ ಇರ್ಬೋದು, ಇವತ್ತು ಕೆರೆಗಳಿಗೆ ನೀರು ಕೊಟ್ಟಿಲ್ಲ ಅನ್ನೋದು ನನ್ನ ಗಮನದಲ್ಲಿದೆ. ನಾನು ಆ ನೀರು ಕೊಡಿಸೋದಕ್ಕೆ ನಾನು ಇವತ್ತು ಪ್ರಯತ್ನ ಮಾಡ್ತೀನಿ, ನೀರು ಕೊಡಿಸ್ತೀನಿ. ಜೊತೆಗೆ ಇವತ್ತೇನು 19ನೇ ತಾರೀಕು KDP ಸಭೆ ಇದೆ, ಆ KDP ಸಭೆಗೆ ನೀವು ಬನ್ನಿ. ನಾವು ಅವತ್ತು ಸಭೆಯಲ್ಲಿ ಅಧಿಕಾರಿಗಳಿರ್ತಾರೆ, ಅಧಿಕಾರಿಗಳ ಸಮ್ಮುಖದಲ್ಲಿ ನಿಮಗೆ ನೀರು ಕುಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಇವತ್ತು ನಮ್ಮ ಬೇಡಿಕೆ ಇಷ್ಟೇನೆ. ಇವತ್ತೇನು ಹೆಬ್ಬೂರು ಮತ್ತು ಗೂಳೂರು ಹೋಬಳಿಗಳಿಗೆ ಏತ ನೀರಾವರಿ ಮಂಜೂರಾತಿಯಾಗಿ ಸುಮಾರು 52 ಕೆರೆಗಳಿಗೆ ಪೈಪ್ಲೈನ್ ಅಳವಡಿಸಿದ್ದಾರೆ. ಜೊತೆಗೆ ಬೆಳ್ಳಾವಿ ಹೋಬಳಿ 6 ಕೆರೆಗೆ ಬಂದಿದೆ ಮತ್ತು ಇನ್ನಿತರ ಕೆರೆಗಳಿಗೆ ತುಮಕೂರು ತಾಲೂಕು ಅದರಲ್ಲೂ ಕೂಡ ಇಡೀ ಜಿಲ್ಲೆಯಲ್ಲಿ ಬಹಳ ಬೇಗ ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ತಾಲೂಕು ಅಂದರೆ ತುಮಕೂರು ತಾಲೂಕು. ಇವತ್ತು ನೀರಿನ ಅಭಾವ ಈ ಜಿಲ್ಲೆಯಲ್ಲಿ ಎಲ್ಲಾದರೂ ಇದೆ ಅಂದರೆ ತುಮಕೂರು ತಾಲೂಕಿನಲ್ಲಿ. ಅದೇನು ಈ ಏರಿಯಾ ಆ ಏರಿಯಾ ಈ ಹೋಬಳಿ ಆ ಹೋಬಳಿ ಅಂತಲ್ಲ, ಎಲ್ಲ ಕಡೆಯಲ್ಲೂ ಕೂಡ ನೀರಿನ ಅಭಾವ ಇದೆ. ಜೊತೆಗೆ ತುಮಕೂರು ಸಿಟಿನಲ್ಲೂ ಕೂಡ ನೀರಿನ ಅಭಾವ ಬಹಳಷ್ಟು ಸಾರಿ ತಲೆದೋರಿ ಬಹಳ ಜನ ಸಂಕಷ್ಟಕ್ಕೀಡಾಗ್ತಾರೆ. ಈ ಕಾರಣದಿಂದ ನೀವು ಎಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾವೇನು ಇವತ್ತು ಮನವಿ ಮಾಡಿಕೊಂಡಿದ್ದೀವಿ ಮಾಧುಸ್ವಾಮಿ ಅವರಿಗೆ. ಈ ಸಂದರ್ಭದಲ್ಲಿ ಚಿಕ್ಕ ವೆಂಕಟಯ್ಯ, ರಾಮಣ್ಣ, ಮಂಜು, ಗಂಗಣ್ಣ, ನಟರಾಜ್, ಲೋಕೇಶ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕಳೆದ 30 ವರ್ಷದಿಂದ ನೇತ್ರಾವತಿ ತಿರುವು ಯೋಜನೆಯನ್ನು ಅಸ್ತ್ರವಾಗಿಸಿಕೊಂಡ ಸಂಸದರು ಮುಗ್ಧ ಜನರಿಗೆ ಸುಳ್ಳು ಹೇಳಿಕೊಂಡೇ ಬಂದಿದ್ದಾರೆ ಎಂದು ಮಾಜಿ ಸಚಿವ ಎಸ್ ಎಸ್ ಶ್ರೀನಿವಾಸ್ ತಿರುಗೇಟು ನೀಡಿದ್ದಾರೆ. ಕಳೆದ 30 ವರ್ಷದಿಂದ ನೇತ್ರಾವತಿ ತಿರುವು ಯೋಜನೆಯನ್ನೇ ಅಸ್ತ್ರವಾಗಿಸಿಕೊಂಡ ಸಂಸದ ಬಸವರಾಜು ಅವರು ಹಳ್ಳಿಗೊಂದು ಕೆರೆ, ಕೆರೆಗೆ ನಾಲೆ ಎಂದು ಮುಗ್ಧ ಜನರಿಗೆ ಸುಳ್ಳು ಹೇಳುತ್ತಿದ್ದಾರೆ. ಗುಬ್ಬಿ ತಾಲೂಕಿನಲ್ಲಿ ವಾಸ್ತವಾಂಶ ಪ್ರಕಾರ ಇರುವ 540 ಕೆರೆಗಳಿಗೆ ನಾಲೆ ಮಾಡಿ ಏಮೆ ಹರಿಸಲಿ ಎಂದು ಶಾಸಕ ಎಸ್ ಎಸ್ ಶ್ರೀನಿವಾಸ್ ಸವಾಲಿಸಿದರು. ಗುಬ್ಬಿ ತಾಲೂಕಿನ ಎಂಎನ್ ಕೋಟೆ ಗ್ರಾಮದಲ್ಲಿ 35 ಲಕ್ಷ ರೂಗಳ ಸರ್ಕಾರಿ ಪಶು ಚಿಕಿತ್ಸಾಲಯ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನೀರಾವರಿ ಮತ್ತು ಹೇಮಾವತಿ ಇಲಾಖೆ ಪ್ರಕಾರ ತಾಲೂಕಿನಲ್ಲಿ 176 ಕೆರೆಗಳಿವೆ, ವಾಸ್ತವದಲ್ಲಿ 540 ಕೆರೆಗಳಿವೆ. ಈ ಎಲ್ಲ ಕೆರೆಗೆ ನೀರು ತರಲು ಅಸಾಧ್ಯ ಕೆಲಸವಾಗಿದೆ. ಈ ಬಗ್ಗೆ ತಿಳಿದು ನೀರು ಹರಿಸುವ ಪೊಳ್ಳು ಭರವಸೆ ನೀಡುವ ಸಂಸದರ ಧೋರಣೆ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದೇನೆ, ಆದರೆ ಸ್ಥಳೀಯ ಮುಖಂಡರ ಬಗ್ಗೆ ಎಂದೂ ಮಾತನಾಡಿಲ್ಲ. ನನ್ನ ಬಗ್ಗೆ ಬೆಟ್ಟಸ್ವಾಮಿ ಮಾತನಾಡುವ ನೈತಿಕತೆ ಇಲ್ಲ. ಜೀತ ಪದ್ಧತಿ ಅಪರಾಧ ಎಂಬ ತಿಳುವಳಿಕೆ
ತಿಳುವಳಿಕೆ ಇಲ್ಲದ ಹೇಳಿಕೆ ನೀಡುವವರ ಬಗ್ಗೆ ಏನು ಮಾತನಾಡುವುದು ಎಂದು ವ್ಯಂಗ್ಯವಾಡಿದರು. ಬಿಜೆಪಿ ಸೇರಲು ಅವರಿವರ ಮನೆ ಬಾಗಿಲು ತಟ್ಟಿದೆ ಎಂದು ಹೇಳಿಕೆ ನೀಡಿದ ಬೆಟ್ಟಸ್ವಾಮಿ, ವಿನಾಕಾರಣ ನನ್ನ ಬಗ್ಗೆ ಹೇಳಿಕೆ ನೀಡಿದ್ದು ಸರಿಯಲ್ಲ, ಬಿಜೆಪಿಗೆ ಆಹ್ವಾನ ನೀಡಲು ಮನೆಗೆ ಬಂದಿದ್ದು ಸತ್ಯ ವಿಚಾರ, ಸಿಸಿ ಕ್ಯಾಮೆರಾ ದೃಶ್ಯಾವಳಿ ನನ್ನ ಬಳಿ ಇರುವುದು ನಿಜ, ಆದರೆ ನನ್ನ ಮನೆ ಎಂದು ನಾನು ಹೇಳಿರಲಿಲ್ಲ ಎಂದು ಮಾರ್ಮಿಕವಾಗಿ ಹೇಳಿಕೆ ನೀಡಿದ ಶಾಸಕರು, ಯಾವೊಬ್ಬ ಸ್ಥಳೀಯ ಮುಖಂಡರ ಬಗ್ಗೆ ಎಂದು ನಾನು ದೂರಿಲ್ಲ, ನನ್ನ ಬಗ್ಗೆ ಮಾತನಾಡಿದ ಕಾರಣ ನಾನು ಸೂಕ್ತ ಸಾಕ್ಷ್ಯಾಧಾರವನ್ನು ಸಮಯ ಬಂದಾಗ ಹೊರತರುತ್ತೇನೆ, ಪಂತ ಆಹ್ವಾನಕ್ಕೆ ತಕ್ಕ ಉತ್ತರ ಖಂಡಿತ ನೀಡುತ್ತೇನೆ. ಬಾಲಿಶ ಹೇಳಿಕೆ ನೀಡುವ ಬೆಟ್ಟಸ್ವಾಮಿ ನನ್ನ ಬಗ್ಗೆ ಅಸಂಬಂಧ ಮಾತನಾಡುವುದು ನಿಲ್ಲಿಸಬೇಕು. ಸಂಸದರಿಂದ ನಾನು ಬೆಳೆದಿಲ್ಲ, ಪದವಿ ಪಡೆದು ವಿದ್ಯಾವಂತನಾಗಿ ನನ್ನ ತಂದೆ ಬೆಳೆಸಿದ್ದಾರೆ, ಸ್ವಯಂ ಶಕ್ತಿಯಿಂದ ನಾನು ಬೆಳೆದಿದ್ದೇನೆ, ಗಾರೆ ಕೆಲಸ ಮಾಡಿಕೊಂಡು ಹೆಬ್ಬೆಟ್ಟು ಹೊತ್ತುವ ಮಂದಿ ನಾನಲ್ಲ ಎಂದು ಕಿಡಿಕಾರಿದರು. ಜಿಲ್ಲೆಗೆ ನೀರಾವರಿ ಯೋಜನೆಗಳ ಪಟ್ಟಿ ಬೆಳೆಸಿಕೊಂಡ ಸಂಸದರು ಈ ಹಿಂದೆ ನೀರಾವರಿ ತಜ್ಞ ಪರಮಶಿವಯ್ಯ ಅವರನ್ನು ಬಳಸಿಕೊಂಡು ನೇತ್ರಾವತಿ ತಿರುವು ಬಗ್ಗೆ ಚರ್ಚಿಸುತ್ತಲೇ ಕಾಲಹರಣ ಮಾಡುವುದು ಬಿಟ್ಟು ಹೇಮಾವತಿ ನೀರು ಹರಿಸಲು ನಾಳೆ ಹಗಲೀಕರಣ ಮಾಡಿ ನಾಳೆ ಸಾಮರ್ಥ್ಯ ಹೆಚ್ಚಿಸಲಿ. ಕಾಂಗ್ರೆಸ್ ಸರ್ಕಾರ 630 ಕೋಟಿ ರೂಗಳಲ್ಲಿ 70 ಕಿಲೋಮೀಟರ್ ಅಗಲೀಕರಣ ಮಾಡಿದೆ, ಮುಂದಿನ ನಾಳೆ ಆಧುನೀಕರಣಕ್ಕೆ ಸಮ್ಮಿಶ್ರ ಸರ್ಕಾರ 700 ಕೋಟಿ ರೂ ನೀಡಿದೆ, ಈಗ ಬಿಜೆಪಿ ಈ ಬಗ್ಗೆ ಮಾತನಾಡುತ್ತಿಲ್ಲ ಎಂದು ಕಿಡಿಕಾರಿದರು. ಎಲ್ರಿಗೂ ಗೊತ್ತಿರತಕ್ಕಂತ ವಿಚಾರ, ಈ ದೇಶದಲ್ಲಿ ಇರತಕ್ಕಂಥವ್ರು ಈ ರಾಜ್ಯದ ಜನ ಅತ್ಯಂತ ಬುದ್ಧಿವಂತ ಜನ ಇರತಕ್ಕಂಥದ್ದು, ಯಾರ್ಯಾರು ಏನೇನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆಲ್ಲ ಗೊತ್ತಿದೆ. ಸುಮ್ಮನೆ ನಾವು ಬಾಯಿ ಚಪ್ಪಲಿಗೋಸ್ಕರ ಮಾತನಾಡ್ತಕ್ಕಂಥದ್ದು ಸರಿ ಕಾಣಲ್ಲ. ವಿಶ್ವನಾಥ್ರವರು ಅಷ್ಟೊಂದು ಪ್ರಾಮಾಣಿಕರು ಹೊಂದಿದ್ರೆ ಇಲ್ಲೇ ಇದ್ದು ಹೋರಾಟ ಮಾಡಬಹುದಾಗಿತ್ತು. ಏನಾದರೂ ಅವರಿಗೆ ನೋವಾಗಿದ್ದರೆ, ಮತ್ತೊಂದಾಗಿದ್ರೆ, ಕೆಲಸ ಆಗಿಲ್ಲ ಅಂದ್ರೆ ಸರ್ಕಾರ ಇದ್ದ ಸಂದರ್ಭದಲ್ಲೇ ಅವರ ಪಕ್ಷದ ಮುಖ್ಯಮಂತ್ರಿ ಇದ್ರೆ ಅದು ಅವ್ರ ಹತ್ರನೇ ಮಾತನಾಡಿ ಬಗೆಹರಿಸ್ಕೊಬೋದಾಗಿತ್ತು. ಇದೆಲ್ಲ ಹೆಂಗೆ ಅಂತಂದ್ರೆ, ಅವರು ಆಸೆಗೆ ಹೋಗಿಲ್ಲ ಅಂತಂದ್ರೆ ಹೋಗ್ತಕ್ಕಂಥ ಪ್ರಮಾಣ ಉದ್ಭವ ಆಗ್ತಿರ್ಲಿಲ್ಲ. ಹೋಗಿರ್ತಕ್ಕಂಥದ್ದು ಸತ್ಯ, ಸರಮಹೇಶ್ ಇರ್ತಕ್ಕಂಥದ್ದು ಸತ್ಯ. ನಾನು ಸರಮಹೇಶ್ ಜೊತೆಲೂ ಕೂಡ ಒಡನಾಟ ಇದೆ, ವಿಶ್ವನಾಥ್ ಜೊತೆಲೂ ಒಡನಾಟ ಇದೆ. ಸರಮಹೇಶ್ ಆ ಥರ ಒಂದು ರೀತಿ ಪ್ರಾಮಾಣಿಕ ವ್ಯಕ್ತಿ, ನಾನು ನೋಡಿದ ಮಟ್ಟಿಗೆ ಈ ರಾಜಕಾರಣದಲ್ಲಿ ಸೆನ್ಸಿಟಿವ್ ಮನುಷ್ಯ ಅವನು. ಯಾವುದಾದ್ರೂ ಅವನ ಬಗ್ಗೆ ಅಪಾದನೆಗಳು ಅಪಸ್ವರಗಳು ಬಂದರೆ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಕ್ಕಂಥದ್ದು, ಅದು ಯಾರು ಪ್ರಾಮಾಣಿಕ ಇರ್ತಾರೋ ಅವರಿಗೆ ಆ ರೀತಿ ಭಾವನೆಗಳು ಬರ್ತವೆ. ಆ ರೀತಿ ಆ ನಿಟ್ಟಿನಲ್ಲಿ ನನಗೆ ತಿಳಿದ ಮಟ್ಟಿಗೆ ಸರಮಹೇಶ್ ಹೇಳ್ತಕ್ಕಂಥದ್ದು ಅಷ್ಟು ಸರಿ ಇರ್ತಕ್ಕಂಥದ್ದು. ವಿಶ್ವನಾಥ್ ಅವರು ಅದನ್ನು ಡಿಪೆಂಡ್ ಮಾಡ್ಕೊಬೇಕಾಗಿತ್ತು. ವಿಶ್ವನಾಥ್ ಸುಮ್ಮನೆ ಬಿಟ್ರೆ ನೀವೆಲ್ಲ ಬಿಡ್ತೀರಾ ಮಾಧ್ಯಮದವರು? ವಿಶ್ವನಾಥ್ ಸರಮಹೇಶ್ ಹೇಳಿರೋ ನಿಜ, ವಿಶ್ವನಾಥ್ ಹಿಂಗೆ ತಾಂಡವ್ರೆ ಆ ಥರ ಭಾವನೆ ಹುಟ್ಟು ಕ್ರಿಯೇಟ್ ಆಗುತ್ತೆ ಅಂತ ಇವೆಲ್ಲ ಗಿಮಿಕ್ ಮಾಡ್ತಾರಷ್ಟೇ, ಅವರ ಉಳುಕ ಮುಚ್ಚಕೋಸ್ಕರ ಮಾಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ದೇವರಾಜ, ಸಿದ್ದಲಿಂಗಪ್ಪ, ಲೋಕೇಶ್, ಮುಖಂಡರಾದ ಪಾಂಡುರಂಗಯ್ಯ, ಗೋಪಾಲ ಶೆಟ್ಟಿ, ನಾಗರಾಜ ಗುಪ್ತ, ಡಾಕ್ಟರ್ ಸುಧಾಕರ್, ಪಿಡಿಒ ನಾಗೇಂದ್ರ, ಗುತ್ತಿಗೆದಾರರಾದ ಮಂಜುನಾಥ್, ಸಿದ್ದೇಶ್ ಇತರರು ಇದ್ದರು. ಶಿಡ್ಲಘಟ್ಟ ತಾಲೂಕು ಮಳ್ಳೂರು ಗ್ರಾಮ ಪಂಚಾಯಿತಿ ಅಕ್ರಮವಾಗಿ ಖಾತೆ ಮಾಡಿರುವ ಅಧಿಕಾರಿಗಳನ್ನು ಅಮಾನತ್ ಮಾಡಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಪಂಚಾಯಿತಿ ಮುಂದೆ ಪ್ರತಿಭಟಿಸಿದರು. ಸರ್ಕಾರಿ ಗ್ರಾಮ ಠಾಣಾ ಜಾಗವನ್ನ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಸಹಾಯದಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪ್ರಭಾವಿಗಳಿಗೆ ಅಕ್ರಮ ಖಾತೆ ಮಾಡಿಕೊಟ್ಟು ಈ ಖಾತೆಯನ್ನು ಮಾಡುವ ಮೂಲಕ ಇಲಾಖೆಯ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಬಡವರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿ ಅಂಕತಟ್ಟಿ ಗ್ರಾಮಸ್ಥರು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯತಿ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ರೈತ ವಿರೋಧಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಅಂಕತಟ್ಟಿ ಗ್ರಾಮದ ಗ್ರಾಮಕ್ಕೆ ಸೇರಿದ ಜಮೀನನ್ನು ವಶಪಡಿಸಿಕೊಂಡಿರುವಂತಹ ಗ್ರಾಮ ಪಂಚಾಯತಿ ಮೆಂಬರ್ಗೆ ಹೇಳಿ ಧಿಕ್ಕಾರ, ರೈತ ವಿರೋಧಿ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮ ಪಂಚಾಯಿತಿಯ ಮುಂದೆ ಪ್ರತಿಭಟನೆ ನಡೆಸಿ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಅಧಿಕಾರಿಗಳ ವಿರುದ್ಧ ಘೋಷಣೆಗಳು ಕೂಗಿ ಅಕ್ರಮ ಖಾತೆಗಳು ಮಾಡಿರುವ ಅಧಿಕಾರಿಗಳನ್ನು ಕೂಡಲೇ ಅಮಾನತ್ತುಪಡಿಸಬೇಕೆಂದು ಒತ್ತಾಯಿಸಿದರು. ಅಂಕತಟ್ಟಿ ಗ್ರಾಮದ ಮುಖಂಡ ಎಸ್ ವೆಂಕಟರೆಡ್ಡಿ ಮಾತನಾಡಿ, ಅಂಕತಟ್ಟಿ ಗ್ರಾಮದ ಸರ್ವೆ ನಂಬರ್ 7x2ರಲ್ಲಿ 4.86 ಹೆಕ್ಟರ್ 12 ಎಕರೆ 30 ಭೂಮಿ ಇದೆ. ಈ ಭೂಮಿಯನ್ನು ಇದುವರೆಗೆ ಹೌಸ್ ಲಿಸ್ಟ್ ಮಾಡಿಲ್ಲ. 4 ಎಕರೆ ಸರ್ಕಾರಿ ಗ್ರಾಮ ಠಾಣೆ ಜಾಗಕ್ಕೆ ದಾಖಲೆಗಳೇ ಇಲ್ಲ. ಈ ಜಾಗವನ್ನ ಗ್ರಾಮದ ಪ್ರಭಾವಿಗಳು 2017ರಲ್ಲಿ ಒತ್ತುವರಿ ಮಾಡಲು ಪ್ರಯತ್ನ ಮಾಡಿದರು. ಕೂಡಲೇ ಎಚ್ಚೆತ್ತುಕೊಂಡ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾಧಿಕಾರಿ, ಪಂಚಾಯಿತಿ ರಾಜ್ ಇಲಾಖೆ ಸೇರಿದಂತೆ ಎಲ್ಲರಿಗೂ ದೂರುಗಳು ಕೊಟ್ಟಿದ್ದೆವು. ಕೂಡಲೇ ಈ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಇಲಾಖೆಯ ಮೇಲಾಧಿಕಾರಿಗಳು ಆದೇಶ ನೀಡಿದರು. ಮೇಲಾಧಿಕಾರಿಗಳ ಆದೇಶದಂತೆ ಅಂತಕಟ್ಟಿ ಗ್ರಾಮಕ್ಕೆ ಬಂದಿದ್ದ ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸದರಿ
ಖಾಲಿ ಭೂಮಿಯನ್ನು ಸರ್ವೆ ಮಾಡಿ ಗಡಿ ಗುರುತಿಸಿದರು. ಸರ್ಕಾರಿ ಗ್ರಾಮ ಠಾಣಾ ಜಾಗವನ್ನು ಪಂಚಾಯಿತಿ ವಶಕ್ಕೆ ತೆಗೆದುಕೊಳ್ಳುವಂತೆ, ಅಕ್ರಮವಾಗಿ ಅನುಭವದಲ್ಲಿರುವವರಿಗೆ ನೋಟಿಸ್ ಜಾರಿ ಮಾಡುವಂತೆ ಆದೇಶ ಮಾಡಿದರು. ಇದುವರೆಗೂ ಸದರಿ ಭೂಮಿಯನ್ನು ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿಲ್ಲ. ಅಧಿಕಾರಿಗಳು ಶಾಮೀಲಾಗಿ ಸದರಿ ಭೂಮಿಯನ್ನು ನಿಯಮ ಬಾಹಿರವಾಗಿ ದಾಖಲೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿದರು. ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೆಎಸ್ ವೆಂಕಟಸ್ವಾಮಿ ಮಾತನಾಡಿ, ಸರ್ಕಾರಿ ಭೂಮಿಯನ್ನು ಉಳಿಸಿ ಬಡವರಿಗೆ ನಿವೇಶಗಳನ್ನು ಹಂಚಿಕೆ ಮಾಡಬೇಕೆಂದು ಹೋರಾಟ ಮಾಡುತ್ತಿರುವವರ ವಿರುದ್ಧವಾಗಿ ಪೊಲೀಸರಿಗೆ ದೂರು ನೀಡಿ ವಿನಾಕಾರಣ ಮಾನಸಿಕವಾಗಿ ಹಿಂಸೆ ಮಾಡಲಾಗಿದೆ. ನಿಯಮ ಬಾಹಿರವಾಗಿ ಅಕ್ರಮವಾಗಿ ಮಾಡಿಕೊಟ್ಟಿರುವ ಖಾತೆಗಳನ್ನು ವಜಾಗೊಳಿಸಬೇಕು. ಅಕ್ರಮ ಖಾತೆಗಳನ್ನು ಮಾಡಲಿಕ್ಕೆ ಸಹಕಾರ ನೀಡಿರುವ ಅಧಿಕಾರಿಗಳನ್ನು ಕೂಡಲೇ ಅಮಾನತುಪಡಿಸಬೇಕು. ಸದರಿ ಭೂಮಿಯನ್ನು ಪಂಚಾಯಿತಿ ವಶಕ್ಕೆ ಪಡೆದುಕೊಂಡು ಬಡವರಿಗೆ ನಿವೇಶನಗಳು ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿದರು. ಮುಖಂಡರಾದ ಜಗನ್ನಾಥ್ ಬಾಬು, ನಾರಾಯಣಸ್ವಾಮಿ, ಎಸ್ ದೇವರಾಜ್, ಕೆ ದೇವರಾಜ್, ಅನಿತಮ್ಮ, ಅಮೃತ, ರತ್ನಮ್ಮ, ಚನ್ನೇಗೌಡ, ನಾಗರಾಜ್, ಶಂಕರ್ ನಾರಾಯಣ್, ಶ್ರೀನಿವಾಸ್, ಶ್ರೀಧರ್, ವೆಂಕಟೇಶ್ ರಾಯಪ್ಪ ಮುಂತಾದವರು ಹಾಜರಿದ್ದರು. ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಯಿತು. ದೇವನಹಳ್ಳಿಯ ಸರ್ಕಾರಿ ಕಾಲೇಜು ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದ ಮುಂಭಾಗದ ಸರ್ಕಾರಿ ಕಾಲೇಜು ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ದಿಢೀರ್ ಭೇಟಿ ನೀಡಿದ್ರು. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಕಾಲೇಜು ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ದಿಢೀರ್ ಭೇಟಿ ನೀಡಿದ ವೇಳೆ ಕಾಮಗಾರಿ ಮತ್ತು ವಿದ್ಯಾರ್ಥಿ ನಿಲಯದಲ್ಲಿನ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು. 60 ವರ್ಷಗಳ ಹಿಂದೆ ನಿರ್ಮಿಸಿದ ಬಾಲಕಿಯರ ವಸತಿ ನಿಲಯ ಹಾಗೂ ನೂತನವಾಗಿ ನಿರ್ಮಾಣವಾಗುತ್ತಿರುವ ಕಟ್ಟಡದ ಪರಿಶೀಲನೆ ನಡೆಸಿ ಕಟ್ಟಡ ನಿರ್ಮಾಣದ ಗುಣಮಟ್ಟದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರಿ ಕಾಲೇಜು ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಾಮಗಾರಿ ಮಾಡುತ್ತಿರುವ ನಿರ್ಮಿತಿ ಕೇಂದ್ರದವರು ಉತ್ತಮ ಗುಣಮಟ್ಟದ ಕೆಲಸ ಮಾಡದೆ ಕಳಪೆಯಿಂದ ಮಾಡುತ್ತಿದ್ದಾರೆ. ನೂತನವಾಗಿ ಕಟ್ಟುತ್ತಿರುವ ಕಟ್ಟಡ ಕನಿಷ್ಠ 70-80 ವರ್ಷವಾದರೂ ವಾಸಿಸುವ ಯೋಗ್ಯವಾಗಿರುವ ಹಾಗೆ ನಿರ್ಮಿಸಬೇಕೆಂದು ಸೂಚನೆ ನೀಡಿದ್ದೇನೆ. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಗುಣಮಟ್ಟದ ಕಾಮಗಾರಿಗೆ ಸೂಚನೆ ನೀಡಬೇಕಿದೆ. ಈಗ ನಿರ್ಮಿತ ಕೇಂದ್ರದ ಅಧಿಕಾರಿಗಳಿಗೆ ನೋಟಿಸ್ ನೀಡುವುದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ತಿಳಿಸಿದ್ರು. ಸ್ವಲ್ಪ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಬಂದರೆ ಬಂದಿದೆ, ಅದರಲ್ಲಿ ಸರ್ಪಂಚ್ಗಳು ಅವಕಾಶ ಕೊಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲ ತಪ್ಪಟ್ಟಾಗ ಮಾಡಿದ್ದಾರೆ, ಏನೋ ಸಣ್ಣ ಪಣ್ಣದ್ ಮಾಡಿದ್ದಾರೆ ಡಿಸ್ಟಿಕ್ಕಿದೆ, ಅದರಲ್ಲಿ ಹೇಳಿ ನೋಡೋಣ ಸರ್ಪಂಚ್ಗಳನ್ನು ಅಂತ ಇದ್ದಾವೆ. ಸಿಮೆಂಟ್ ಆಗಲಿ ಒಂದು ಟೈಲ್ಸ್ ಆಗಲಿ ಮಕ್ಕಳಿಗೆ ಸ್ವಲ್ಪ ಕೇರಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡವ್ರೆ, ಇತ್ತೀಚೆಗೆ ಈಗ ಮಾಡಿಕೊಂಡವ್ರೆ, ಇನ್ಮೇಲೆ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನು ಹೇಳೋಣ ಅಂತ ಇದ್ದೀನಿ. ನಿರ್ಮಿತಿ ಕೇಂದ್ರವರಿಗೆ ಅವ್ರಿಗೆ ಮಾಹಿತಿ ಕೊಡೋಣ ಅಂತ ಹೇಳೋಣ. ವಾಸ್ತವರಿಗೆ ಈ ಥರ ಮಾಡಬೇಡಿ, ಕರೆಕ್ಟಾಗಿ ಮಾಡಿಕೊಡೋದು ಅಂತ ಒಂದು ಮಾರ್ಗದರ್ಶನ ಮಾಡೋಣ ಅಂತ ಇದ್ದೀನಿ. ನಾನು ಇನ್ನು ಮುಂದಿನ ದಿನಗಳಲ್ಲಿ ತಿದ್ಕೊಂಡು ಹೋಗ್ತಾರೆ ಅಂತ ಭಾವಿಸ್ತಾ ನಾನು. ಜಾಸ್ತಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋಕೆ ಆಗಲ್ಲ ನಾನು ಅಷ್ಟೊಂದು. ನನಗೆ ಭಾಳ ಮಾಹಿತಿ ಬರ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಡಿಸಿಯವರು ಸ್ವಲ್ಪ ಕ್ರಮ ತಗೋಬೋದಾಗುತ್ತೆ, ಅದು ನನ್ನೊಬ್ಬರಿಗೆ ಅಲ್ಲ, ಅವ್ರಿಗೂ ಗಮನಕ್ಕೆ ಹೋಗಿರೋ ಗೊತ್ತಿಲ್ಲ, ಅಲ್ಲಿ ಗೊತ್ತಿಲ್ಲ ಅವರು ಚೇರ್ಮನ್. ಅವ್ರ ಗಮನಕ್ಕೆ ನಾನೇ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೆ. ನೀವೇನು ಕ್ರಮ ತಗೊಂತೀರಾ ಮೇಡಮ್? ನಾವು ಒಂದು ವಾರ್ನಿಂಗ್ ಕೊಡೋಣ, ರೈಟಿಂಗಲ್ಲಿ ಒಂದು ನೋಟ್ ಹಾಕೋಣ ಅಂತ ಇದ್ದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಭವ್ಯ, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಚನ್ನಬಸಪ್ಪ, ವಿಸ್ತರಣಾಧಿಕಾರಿ ನಾಗರಾಜ್, ಲಕ್ಷ್ಮೀನಾರಾಯಣಪ್ಪ, ವಸತಿ ನಿಲಯದ ವಾರ್ಡನ್ ಮತ್ತಿತರರು ಭೇಟಿ ನೀಡಿದ್ರು. ಪಾವಗಡ ತಾಲೂಕಿನ ಕಿಲ್ಲಾರ್ಲಹಳ್ಳಿ ಬಳಿ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದೆ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಪಾವಗಡ ತಾಲೂಕಿನ ಕಿರ್ಲಾಲ್ಹಳ್ಳಿ ಬಳಿ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದೆ ವಾಹನ ಸವಾರರು ಹಿಡಿಶಾಪ ಹಾಕುತ್ತಿದ್ದಾರೆ. ಅಮರಪುರ ಶಿರಾ ಪ್ರಧಾನ ರಸ್ತೆಯಾಗಿದ್ದು ಕಳೆದ 3-4 ತಿಂಗಳಿಂದ ಕಿರ್ಲಾಲ್ಹಳ್ಳಿಯಿಂದ ಉದ್ದಂಡಪ್ಪನ ಪಾಳ್ಯದವರೆಗೆ ನೂತನ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಯಿತು. ಈಗಾಗಲೇ ಬಹುತೇಕ ಡಾಂಬಾರು ರಸ್ತೆ ಸಂಚಾರಕ್ಕೆ ಮುಕ್ತವಾಗಿದೆ. ಆದರೆ ಊರಿನ ಮಧ್ಯಭಾಗದಲ್ಲಿ ಪ್ರಧಾನ ರಸ್ತೆಗೆ ಸಿಸಿ ರಸ್ತೆ ಮಾಡಲಾಗುತ್ತಿದ್ದು, ನಿರ್ಮಾಣ ಹಂತದಲ್ಲಿ ಕೇವಲ ಒಂದು ಬದಿ ಮಾತ್ರ ಸಿಸಿ ರಸ್ತೆ ಹಾಕಿದ್ದು, ಇನ್ನೊಂದು ಭಾಗದಲ್ಲಿ ಯಾವುದೇ ಕಾಮಗಾರಿ ಕಾಣದೆ ರಸ್ತೆ ಅಪೂರ್ಣಗೊಂಡಿದೆ.
ಚೂರಿಕೆ ಕಲ್ಲು ಹಾಕಿ ತಿಂಗಳುಗಳು ಕಳೆದರೂ ರಸ್ತೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರಿಂದಾಗಿ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ರಾತ್ರಿ ವೇಳೆ ಸಂಚರಿಸುವ ವಾಹನ ಸವಾರಿಗೆ ಹೆಚ್ಚು ತೊಂದರೆಯಾಗುತ್ತಿದೆ ಎಂದು ವಾಹನ ಸವಾರರು ದೂರಿದರು. ಈ ಸಂಬಂಧ ವಾಹನ ಸವಾರ ಹನುಮಂತರಾಯ ಮಾತನಾಡಿ, ರಸ್ತೆ ನಿರ್ಮಾಣ ಗುತ್ತಿಗೆದಾರರು ವಿಳಂಬ ಮಾಡದೆ ಆದಷ್ಟು ಬೇಗನೆ ರಸ್ತೆಯನ್ನು ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು. ಶಿರಾ ಅಮರಾಪುರ ಪ್ರಧಾನ ರಸ್ತೆಯಾಗಿರುವುದರಿಂದ ದಿನಂಪ್ರತಿ ಹೆಚ್ಚು ಹೆಚ್ಚು ವಾಹನಗಳು ಸಂಚಾರ ಮಾಡುತ್ತಿವೆ. ಆದಷ್ಟು ಬೇಗ ವಿಳಂಬ ಮಾಡದೆ ಕಾಮಗಾರಿಯನ್ನು ಪೂರ್ತಿಗೊಳಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಪ್ರತಿಕ್ರಿಯಿಸಿದರು. ಮಧುಗಿರಿಯಲ್ಲಿ ಹಾಲು ಉತ್ಪಾದಕರು ತುಮುಲ್ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮಧುಗಿರಿ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘದವರು ತುಮುಲ್ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ಇವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿ ಡಾ ಕೆ ನಂದಿನಿ ಅವರಿಗೆ ಮನವಿ ಪತ್ರ ನೀಡಿದರು. ಕೇಂದ್ರದ ಮುಕ್ತ ಆಮದು ನೀತಿ ಹಾಗೂ ಹಾಲು ಮತ್ತು ಹಾಲಿನ ಉತ್ಪಾದಕಗಳನ್ನು ಎಫ್ಟಿಎ ಸೇರಿಸಿದಂತೆ ಆಗ್ರಹಿಸಿ ಮಧುಗಿರಿ ತಾಲೂಕಿನ ಸಾವಿರಾರು ಮಂದಿ ಹಾಲು ಉತ್ಪಾದಕರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬೃಹತ್ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿ ಡಾ ಕೆ ನಂದಿನಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ತುಮುಲ್ ಮಾಜಿ ಅಧ್ಯಕ್ಷರಾದ ಕೊಂಡವಾಡಿ ಚಂದ್ರಶೇಖರ್ ಮಾತನಾಡಿ, ಕೇಂದ್ರ ಸರ್ಕಾರ ವಿದೇಶಿ ಹಾಲು ಸರಬರಾಜು ಆಗುವ ಈ ನೀತಿಯಿಂದ ರೈತರು ಕಂಗಾಲಾಗಿದ್ದು ಅವರ ಕೋಪದ ಕಟ್ಟೆ ಹೊಡೆಯಲಿದೆ. ಹೆಚ್ಚಾಗಿ ರೈತರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡು ಅದರಿಂದ ಜೀವನ ನಡೆಸುತ್ತಿದ್ದಾರೆ. ಅವರ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾದರೆ ಯಾರು ಸಹಿಸಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರದ ಈ ನೀತಿಯಿಂದಲೇ ದೇಶದಲ್ಲಿ ಸುಮಾರು 10 ಕೋಟಿಗೂ ಅಧಿಕ ಹಾಲು ಉತ್ಪಾದಕರ ಕುಟುಂಬಗಳು ಬೀದಿಗೆ ಬಂದು ನಿಲ್ಲಿದೆ. ರಾಜ್ಯದ ತುಮಕೂರು ಜಿಲ್ಲೆಯ ಸುಮಾರು 80 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದೆ. ಹೊರದೇಶಗಳ ಹಾಲಿಗೆ ಆಮದು ಸುಂಕವನ್ನು ಕಡಿಮೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪರಿಣಾಮ ಎದುರಿಸಲಿದೆ ಎಂದರು. ಕೇಂದ್ರದವರಿಗೆ ಮಾಹಿತಿ ಕೊರತೆಯಿಂದ ಮುಕ್ತವಾಗಿ ಹಾಲು ಮಾರಾಟ ಮಾಡುವ ಉದ್ದೇಶ ಕೈಬಿಡಬೇಕು ಹಾಗೂ ದೇಶದಲ್ಲಿನ ಹಾಲು ಉತ್ಪಾದಕರನ್ನು ಸಂರಕ್ಷಿಸಲು ಮುಂದಾಗಬೇಕೆಂದು ಮನವಿ ಮಾಡಿದರು. ತೆರವುಗೊಳಿಸಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮ ರೂಪಿಸ್ಕೊಂಡಿದೆ. ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ ಮಾಧ್ಯಮಗಳ ಮುಖಾಂತರ, ಈಗಾಗಲೇ ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲ್ಲರನ್ನೂ ಸಹ ಈಗಾಗಲೇ ನಾವು ನೋಡಿದ್ದೀವಿ. ಅದರಿಂದ ನಾವು ನಮ್ಮ ಮನವಿ ಇವತ್ತು ಏನಂತಂದರೆ, ಇವತ್ತು ಹೊರದೇಶದ ಹಾಲು ನಮ್ಮ ದೇಶದೊಳಗಡೆ ಬಂದಿದೆ, ಆದರೆ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಸುಮಾರು ನಮ್ಮ ಕರ್ನಾಟಕದಲ್ಲಿ ಹೇಳಬೇಕು ಅಂತಂದಾಗ ಪ್ರತಿನಿತ್ಯ 85 ಲಕ್ಷ ಲೀಟರ್ ಇವತ್ತು ಹಾಲು ಉತ್ಪಾದನೆ ಆಗ್ತಾ ಇದೆ. ಅವ್ರಿಗೆ ಮಾಹಿತಿ ಕೊರತೆಯಿಂದನೋ ಏನೋ ಗೊತ್ತಿಲ್ಲ, ಯಾರೋ ಅವ್ರಿಗೆ ತಪ್ಪು ಮಾಹಿತಿನ ಕೊಟ್ಟು ಮುಂದಿನ 10-15 ವರ್ಷದಲ್ಲಿ ನಮ್ಮಲ್ಲಿ ಹಾಲಿನ ಬೇಡಿಕೆ ಜಾಸ್ತಿ ಆಗುತ್ತೆ, ಹಾಲು ನಮ್ಮಲ್ಲಿ ದೊರಕೋದಿಲ್ಲ ಅಂತಂದೇಳಿ ಯಾರೋ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದರಿಂದ ಇವತ್ತು ಅವ್ರೇನು ಆಮದು ಸುಂಕನ ತೆಗೆದು ನಮ್ಮ ದೇಶದೊಳಗಡೆ ಹಾಲು ಬಂದಿದ್ದೇ, ಆದರೆ ಸುಮಾರು 28-30% ಆಮದು ಸುಂಕ ಕಡಿಮೆ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 10 ಲಕ್ಷ ಕುಟುಂಬಗಳು, 10 ಕೋಟಿ ಕುಟುಂಬಗಳು ಇದನ್ನು ಅವಲಂಬಿತರಾಗಿದೆ. ಆ 10 ಕೋಟಿ ಕುಟುಂಬಗಳಿಗೂ ಇವತ್ತು ಅವ್ರಿಗೆ ಬಾಯಿಗೆ ಮಣ್ಣಾಗದ ರೀತಿ ಆಗುತ್ತೆ. ಆದ್ದರಿಂದ ದಯಮಾಡಿ ಇದನ್ನ ಯಾವುದೇ ಕಾರಣಕ್ಕೂ ಸಹ ಇದನ್ನ ತಾವು ತೆರಿಗೆ ರಹಿತ ಮುಕ್ತ ಮಾರುಕಟ್ಟೆಗೆ ನಮ್ಮದು ಏನು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇದನ್ನ ನೀವು ಹೊರತುಪಡಿಸಿ ಬೇರೆದನ್ನ ಮಾಡಿ ನಮ್ಮ ಅಭ್ಯಂತರ ಇಲ್ಲ. ಆದರೆ ಇದು ರೈತರ ಸಂಸ್ಥೆ ಆಗಿರೋದ್ರಿಂದ ರೈತರಿಗೆ ಸಂಬಂಧಪಟ್ಟಿರೋದ್ರಿಂದ ದಯಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಸಹ ನಮ್ಮದು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ತೆರಿಗೆ ರಹಿತ ಮಾಡಬಾರದು ಅಂತ ಮಾನ್ಯ ಪ್ರಧಾನಮಂತ್ರಿಯವರ ಹತ್ರ ನಾವು ಈಗಾಗಲೇ ಅದನ್ನೇ ಪತ್ರ ಚಳುವಳಿ ಮುಖಾಂತರ ಸಹ ಮಾಡಿ ಅವರಿಗೆ ಕೇಳ್ಕೊಂಡಿದ್ದೀವಿ. ಅದರಿಂದ ದಯಮಾಡಿ ಇದನ್ನು ನಿಲ್ಲಿಸಬೇಕು ಅಂತ ನಾವು ಕೇಳ್ಕೊಳ್ಳೋಣ. ಇನ್ನು ಈ ಪ್ರತಿಭಟನೆಯಲ್ಲಿ ನೀರಕಲ್ಲು ರಾಮಕೃಷ್ಣಪ್ಪ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ನರಸಿಂಹರಾಜು, ಮುಖಂಡ ಸಿದ್ದಪ್ಪ, ಡೈರಿ ವಿಸ್ತರಣಾಧಿಕಾರಿಗಳಾದ ಶಂಕರ್ನಾಗ್, ಗಿರೀಶ್ ಮತ್ತು ಸಾವಿರಾರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ರೈತರು ಇದ್ದರು. ದೇವನಹಳ್ಳಿ ತಾಲೂಕು ಎಂವಿಎಂ ಸೆಂಟ್ರಲ್ ಶಾಲೆಯಲ್ಲಿ ಪರಿಸರ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಕ್ಕಳಿಂದ ಚಿತ್ರವನ್ನು ಬಿಡಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದಲ್ಲಿರುವ ಎಂವಿಎಂ ಸೆಂಟ್ರಲ್ ಶಾಲಾ ಆವರಣದಲ್ಲಿ ಮಕ್ಕಳು ಪರಿಸರ ಜಾಗೃತಿ ಕುರಿತು ಸೃಜನಾತ್ಮಕ ಪೋಸ್ಟ್ಗಳನ್ನು ಚಿತ್ರಿಸುವ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡುವ ಪ್ರಯತ್ನ ಮಾಡುತ್ತಿದ್ದು, ಈ ರೋಮಾಂಚನಕಾರಿ ಕಾರ್ಯಕ್ರಮ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ಮಕ್ಕಳ ವತಿಯಿಂದ ಅದ್ದೂರಿಯಾಗಿ ನಡೆಯಿತು. ಜನರಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಪ್ರಯತ್ನದಲ್ಲಿ ಮಕ್ಕಳ ಸಹಕಾರದಿಂದ ನಮ್ಮ ಶಾಲೆಯಲ್ಲಿ ಮಾಡುತ್ತಿದ್ದು, ಪೇಂಟಿಂಗ್ ಮಾಡುವ ಮೂಲಕ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಮಾಡಲು ಮುಂದಾಗಿದ್ದು, 8,458 ಚದರ ಅಡಿ ಬ್ಯಾನರ್ ಅನ್ನು ಮಕ್ಕಳಿಂದಲೇ ಪರಿಸರಕ್ಕೆ ಕುರಿತಾದ ಚಿತ್ರಗಳನ್ನು ಬಿಡಿಸುತ್ತಿದ್ದು, ಇಂತಹ ಕಾರ್ಯಕ್ರಮ ಏಷ್ಯಾದಲ್ಲಿ ಯಾರೂ ಮಾಡಿಲ್ಲದ ಕಾರಣ ನಮ್ಮ ವಿದ್ಯಾರ್ಥಿಗಳಿಂದ ವಿಭಿನ್ನ ಪ್ರಯತ್ನ ಮಾಡಿಸುತ್ತಿರುವುದಾಗಿ ಶಾಲಾ ಕಾರ್ಯದರ್ಶಿ ರಾಧಾ ಶ್ರೀನಿವಾಸ್ ತಿಳಿಸಿದರು. ಸೆಂಟ್ರಲ್ ಸ್ಕೂಲ್ ಕನ್ನಮಂಗಲ ದೇವನಹಳ್ಳಿ ತಾಲೂಕು
ಇವತ್ತು ನಾವು ನಮ್ಮ ಶಾಲಾ ಮಕ್ಕಳ ವತಿಯಿಂದ ಪರಿಸರ ಜಾಗೃತಿ ಮೂಡಿಸುವುದರ ಬಗ್ಗೆ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಅನ್ನ ಪೇಂಟಿಂಗ್ ಮಾಡೋ ಮೂಲಕ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು 8458 ಚದರಡಿ ಬ್ಯಾನರ್ ಅನ್ನ ಮಕ್ಕಳಿಂದಾನೇ ಪರಿಸರದ ಕುರಿತಾದ ಚಿತ್ರಗಳನ್ನು ಬರೆಸಿ ಅದಕ್ಕೆ ಪೇಂಟ್ ಮಾಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ಮಕ್ಕಳು ಇದರಲ್ಲಿ ತುಂಬಾ ಉತ್ಸುಕರಾಗಿ ಪಾಲ್ಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನೆರವು ನೀಡಿದಂತಹ ನಮ್ಮ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರಿಂದ ಪೋಷಕರು ಹಾಗೂ ಎಲ್ಲ ವಿಧಿ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತ ನಮ್ಮ ಪ್ರಿಯವರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ಇದುವರೆಗೂ ಯಾರೂ ಮಾಡಿಲ್ಲ, ಹಾಗಾಗಿ ನಮ್ಮ ಮಕ್ಕಳ ಮೂಲಕ ಈ ಕಾರ್ಯಕ್ರಮವನ್ನ ಮಾಡಿ ಯಶಸ್ವಿಗೊಳ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮವನ್ನ ಈ ದಿನ ಎಲ್ಲಿ ಕಳಿಸ್ತೀರಿ? ಈ ದಿನ ಏಷ್ಯಾ ಬುಕ್ ಬುಕ್ ಆಫ್ ರೆಕಾರ್ಡ್ ಅವರು ಇಲ್ಲೇ ಬಂದು ಅವರು ಈ ಕಾರ್ಯಕ್ರಮದ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಹಾಗಾಗಿ ಈ ಮುಂಚೆನೆ ನಾವು ಈ ಕಾರ್ಯಕ್ರಮದ ಬಗ್ಗೆ ಅವರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಈ ತರ ಕಾರ್ಯಕ್ರಮ ನಾವು ಮಾಡೋದಿದ್ದೀವಿ ಅಂದಾಗ ಅವರು ಇದನ್ನ ಯಾರಾದ್ರೂ ಮಾಡಿದಾರ ಅಂತ ಮೊದಲು ಟೆಸ್ಟ್ ಮಾಡಿದ್ರು. ಹಾಗಾಗಿ ಯಾರು ಮಾಡಿರ್ಲಿಲ್ಲ. ಈ ಕಾರ್ಯಕ್ರಮ ನಮ್ಮ ಶಾಲೆನೆ ಮೊಟ್ಟ ಮೊದಲನೇ ಬಾರಿಗೆ ಮಾಡ್ತಾರೆ. 108 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟು 1548 ಅಡಿ ಚಿತ್ರಗಳನ್ನ ಅವರು ಇವತ್ತು ಪೇಂಟ್. ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಪ್ರಕೃತಿ ಮತ್ತು ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರೆ ಮುಂದೆ ಯಾವ ಅನಾಹುತ ಆಗುವುದಿಲ್ಲ ಎನ್ನುವ ದೃಷ್ಟಿಯಿಂದ ಕಾರ್ಯಕ್ರಮ ಮಾಡುತ್ತಿದ್ದು ಮಕ್ಕಳ ಸ್ವತಃ ಚಿತ್ರ ಬಿಡಿಸಿ ಬಣ್ಣಗಳನ್ನು ತುಂಬುತ್ತಿದ್ದಾರೆ. ಮಕ್ಕಳಲ್ಲಿನ ಪ್ರತಿಭೆ ಹೊರತೆಗೆಯುವ ಸಣ್ಣ ಪ್ರಯತ್ನ ಮಾಡುತ್ತಿರುವುದಾಗಿ ಶಾಲಾ ಪ್ರಾಂಶುಪಾಲೆ ಹೇಮಲತ ತಿಳಿಸಿದರು. Environmental awareness to our children, so that is the reason we were not even exposed to the world that why this environmental, why we are doing environmental awareness and what is happening these days. And due to that we want to show it through a poster presentation and creativity which have been done by our students. And 3 children are in a single poster and they are painting using the fabric colors. Each poster, 3 children are in charge of painting. They only are drawn the picture. And this picture are drawn by them and just we have taken the print in the banner. ಇನ್ನು ಈ ಸಂದರ್ಭದಲ್ಲಿ ಮಕ್ಕಳು ಚಿತ್ರ ಬಿಡಿಸಿ ಬಣ್ಣ ಹಚ್ಚಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಲು ಪ್ರತಿಯೊಬ್ಬರು ತಮ್ಮದೇ ಆದ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದರು. ಈ ವೇಳೆ ಶಾಲೆಯ ಮುಖ್ಯಸ್ಥರಾದ ಶ್ರೀನಿವಾಸ್, ಗೌರವ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕುಣಿಗಲ್ ತಾಲೂಕಿನ ಹುತ್ರಿದುರ್ಗ ದೇವರಾಯ ಉತ್ಸವಕ್ಕೆ ಸಂಬಂಧಿಸಿದಂತೆ 2 ಗ್ರಾಮಗಳ ನಡುವೆ ಇದ್ದ ಗೊಂದಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾದರೂ ಸಹ ಕಂದಾಯ ಇಲಾಖೆ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ದೇವಾಲಯದ ಪೂಜೆ ಉತ್ಸವಕ್ಕೆ ಸಂಬಂಧಿಸಿದಂತೆ 2 ಗ್ರಾಮಗಳ ನಡುವೆ ಇದ್ದ ಗೊಂದಲಕ್ಕೆ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗಿ ಮಾನ್ಯ ನ್ಯಾಯಾಲಯ ತೀರ್ಪು ನೀಡಿದ್ದರೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದು, ಏನಾದರೂ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಹುತ್ರಿದುರ್ಗ ಹೋಬಳಿಯ ಹೊಸಕೆರೆ ಗ್ರಾಮದಲ್ಲಿ ಚೌಡೇಶ್ವರಿ ದೇವಾಲಯ ಇದ್ದು ಈ ದೇವಾಲಯದ ಪೂಜೆಗೆ ಉತ್ಸವ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸೀತಪಹಳ್ಳಿ ಹಾಗೂ ಹೊಸಕೆರೆ ಗ್ರಾಮದ ಗ್ರಾಮಸ್ಥರ ನಡುವೆ ಗೊಂದಲ ಉಂಟಾಗಿದ್ದ ಪರಿಣಾಮ ಕಳೆದ 12 ವರ್ಷಗಳಿಂದ ಸುಮಾರು 20 ಹಳ್ಳಿಗಳ ಜನರು ಸೇರಿ ನಡೆಸುವ ಜಾತ್ರೆ ರದ್ದಾಗಿದೆ. ಪೂಜೆ ನಡೆಸುತ್ತಿದ್ದು ದೇವಾಲಯದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಜೀರ್ಣೋದ್ಧಾರ ಸಮಿತಿ ರಚನೆ ವಿಷಯದಲ್ಲಿ 2 ಗ್ರಾಮಗಳ ಮುಖಂಡರು ಜಿದ್ದಾಜಿದ್ದಿಗೆ ಬಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ನ್ಯಾಯಾಲಯದಲ್ಲಿ ಪ್ರಕರಣವನ್ನ ನಡೆಸುವ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೈಕೋರ್ಟ್ನಲ್ಲಿ ಕಳೆದ ತಿಂಗಳು ಹೊಸಕೆರೆ ಗ್ರಾಮಸ್ಥರ ಪರವಾಗಿ ನ್ಯಾಯಾಲಯ ಆದೇಶ ನೀಡಿದೆ. ಅದರಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವ ಪರಿಣಾಮ ಹೊಸಕೆರೆ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೇವಾಲಯಕ್ಕೆ ಸೇರಿದ 12 ಎಕರೆ ಜಾಗ ಮತ್ತು ಜೀವನೋದ್ಧಾರಕ್ಕೆಂದು ಸಂಗ್ರಹಿಸಲಾಗಿರುವ ವಸ್ತುಗಳು ಹಣ ಎಲ್ಲವೂ ವೆಚ್ಚ ಮಾಡಲಾಗಿದೆ. ಜಾತ್ರೆ ನಡೆಸಲಾಗದ ಸ್ಥಿತಿ ಇರುವುದರಿಂದ ಕೋರ್ಟ್ ಆದೇಶದಂತೆ ಕೂಡಲೇ ಹೊಸಕೆರೆ ಗ್ರಾಮಸ್ಥರಿಗೆ ಸಮಿತಿ ನಿರ್ವಹಣೆ ಮಾಡಿಕೊಂಡು ಹೋಗಲು ಅನುವು ಮಾಡಿಕೊಡಬೇಕೆಂಬುದು ಗ್ರಾಮದ ಮುಖಂಡ ನಾಗರಾಜ್ ಅವರ ಆಗ್ರಹವಾಗಿದ್ದು, ಏಕೆಂದರೆ ನ್ಯಾಯಾಲಯದ ಆದೇಶವನ್ನ ತಹಶೀಲ್ದಾರ್ ಮತ್ತು ರಾಜಸ್ವ ನಿರೀಕ್ಷಕರಿಗೆ ನೀಡಲಾಗಿದೆ. ಇವರು ಸೂಕ್ತ ಕ್ರಮ ವಹಿಸದೇ ಇದ್ದಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿ ಕೋರ್ಟ್ ಮುಖಾಂತರವೇ ಅಧಿಕಾರಿಗಳ ಕ್ರಮ ವಹಿಸಿ ಬೇರೆ ಕ್ರಮಕ್ಕೆ ಮುಂದಾಗುವ ಅನಿವಾರ್ಯತೆ ಇದೆ ಎಂದಿದ್ದಾರೆ. ಏನಿಲ್ಲ, ಟ್ರಸ್ಟ್ ಮಾಡಿದ ಮೇಲೆ ನಮ್ಮವ್ರ ಹೆಸರು ಸೇರಿಸಿ ನಮ್ಮೂರ ಹೆಸರು ಸೇರಿಸಿ ಅಂತ ಅಂದ್ಬಿಟ್ಟು ಗೊಂದಲ ಆಯ್ತು. ಯಾರ್ಯಾರಿಗೆ ಗೊಂದಲ ಆಗಿದೆ? ಸೀನಪ್ಪನಳ್ಳಿ ಅವ್ರಿಗೆ ನಮ್ಮವರು. ಆಮೇಲೆ ಸೀನಪ್ಪನಳ್ಳಿ ಅವ್ರು ಮತ್ತೆ ಇನ್ಯಾರಿಗೆ ಸಮಸ್ಯೆ? ಹೊಸಕೆರೆ. ಹೊಸಕೆರೆ ಎರಡೇ
ಆನಂತರ 2013 2008 ಶ್ರೀ ದೇವಿ ಚೌಡೇಶ್ವರಿ ದೇವಿ ಸಭಾ ಟ್ರಸ್ಟ್ ಅಂತ ಆಯ್ತು. ಅವಾಗ ಗೊಂದಲ ಆಗಿದ್ದು ತಿರ್ಗಾ ಸಿಂಗಲ್ ನಮ್ಮ ಒಂದು ಗ್ರಾಮಕ್ಕೆ ಸಪರೇಟ್ ಆಗಿ ಜೀರ್ಣ ಸತ್ಯಮೂರ್ತಿಯವರು ನಮಗೆ ಜೀರ್ಣೋದ್ಧಾರ ಸತ್ಯಮೂರ್ತಿ ಜಿಲ್ಲಾಧಿಕಾರಿ ತುಮಕೂರು ಜಿಲ್ಲಾಧಿಕಾರಿಯವರು ನಮ್ಮ ಗ್ರಾಮಕ್ಕೆ ಸಪರೇಟ್ ಆಗಿ ಜೀರ್ಣೋದ್ಧಾರ ಮಾಡ್ಕೊಂಡೋಗಿ ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಿಕೊಟ್ರು. ಹಾಗೂ ಸದಾ ನಮಗೆ ಅವಕಾಶ ಕೊಡದಲ್ಲಿ ಇದ್ದಾಗ ನಾವು ಕೋರ್ಟ್ ಮೊರೆ ಹೋದೋ ಜೀರ್ಣೋದ್ಧಾರ ಸಮಿತಿ ವತಿಯಿಂದನೆ. ಹೊಸಕೆರೆ ಆ ಕೋರ್ಟಲ್ಲಿ 2015 ನಮ್ಮ ಗ್ರಾಮದವರು ಅನುಮತಿ ಮೇಲೆ ಅವ್ರನ್ನ ಸಮಿತಿ ಸೇರಿಸ್ಕೋಬಹುದು ಅಂತ ಒಂದು ಆರ್ಡರ್ ಆಗಿತ್ತು. ತಿರುಗಿ ಅದ್ರ ಮೇಲೆ ನಾವು ಚಾಲೆಂಜ್ ಮಾಡಿ ಈಗ 2019 13 ಅವ್ರದ್ದು ಆ ಗ್ರಾಮದಲ್ಲಿ ಇದ್ಮೇಲೆ ಅವ್ರ ಗ್ರಾಮದ್ದು ಅಲ್ಲಿ ಸಮಿತಿ ರಚನೆ ಮಾಡ್ಕೊಂಡು ಅವರಲ್ಲಿ ನಮ್ಮ ಗ್ರಾಮಕ್ಕೆ ಸಮಿತಿ ಅದನ್ನೇ ರಚನೆ ಮಾಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಈಗ ತಹಸೀಲ್ದಾರ್ಗು ಮತ್ತು ಆರೈಗೆ ನಿರ್ದೇಶನ ನೀಡಿದ್ದಾರೆ. 4 ವಾರದೊಳಗಡೆ ನೀವು ರಚನೆ ಮಾಡಿ ಈಗ ಸುತ್ತ ದೇವಸ್ಥಾನ ಸುತ್ತ ಗಿಡ ಮರ ಅವೇನು ಸತ್ತೆ ಇದೆ ಮುಳ್ಳುಗೆಡ್ಡೆ ಇವೆಲ್ಲ ಇದೆಯಾ ಕ್ಲೀನ್ ಮಾಡಿ ಅವರಿಗೆ ದೀರ್ಘೋದ್ಧಾರಕ್ಕೆ ಇದನ್ನು ಮಾಡಿ ಅಂತ ಅಂದ್ಬಿಟ್ಟು ಹೊಸಕೆರೆಗೆ ಮಾತ್ರ ಸೀನಿತ ಸೀನಪ್ಪನಳ್ಳಿಯವರು ಆ ಗ್ರಾಮದಲ್ಲಿ ಅವ್ರು ಮಾಡ್ಕೊಳ್ಳೋದು. ಸೀನಪ್ಪನಳ್ಳಿಯವರೆಗೂ ನಮಗೆ 4 ವಾರ ಗಡುವು ಆಗೋಗಿಲ್ಲ. ಈಗ ಆರೈ ಮತ್ತು ತಹಸೀಲ್ದಾರ್ ಕ್ರಮ ತಗೋಬೇಕಾಯ್ತು. ಇಲ್ಲಿವರೆಗೂ ತಗೊಂಡಿಲ್ಲ. ಅದೇನು ಅದು ಮುಂದೆ ಅವರು ಏನಾರ ಮಾಡ್ದಲ್ಲಿ ಇದ್ದಾಗ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದ ಒಂದು ಆದೇಶನ ಪಾಲನೆ ಮಾಡಿಲ್ಲ ಅಂದ್ರೆ ತಿರ್ಗಾ ಮತ್ತೊಂದು ನಿಂದನೆ ಅರ್ಜಿ ಗ್ರಾಮದ ಚಂದ್ರ ಎಂಬಂತ ಸುತ್ತಮುತ್ತಲಿನ 20 ಗ್ರಾಮದ ಹಳ್ಳಿಯವರು ಸೇರಿ ಜಾತ್ರೆ ಮಾಡುತ್ತಿದ್ದು ಸಮಿತಿಯ ಗೊಂದಲದಿಂದ 12 ವರ್ಷದಿಂದ ಜಾತ್ರೆ ನಿಂತು ಹೋಗಿದ್ದು ಅಧಿಕಾರಿಗಳು ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತವರೆಗೂ ಹೈಕೋರ್ಟ್ ಆರ್ಡರ್ ಸಹ ಯಾವುದೇ ರೀತಿ ಕೇರ್ ಮಾಡಿಲ್ಲ. ಇದುವರೆಗೂ ಬಂದು ಏನಾಗಿದೆ ಎತ್ತಾಗಿದೆ ಅಂತ ದಯವಿಟ್ಟು ಬೇಗ ಅಧಿಕಾರಿಗಳು ಬಂದು ಆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ದೇವಸ್ಥಾನ ಮೊದಲು ಹಿಂಗೆ ಹಬ್ಬ ನಡ್ಕೊಂಡು ಹೋಗ್ತಿದ್ದೋ ಅದೇ ರೀತಿ 22 ವರ್ಷದಿಂದ ನಡ್ಕೊಂಡು ಹೋಗ್ತಿದ್ದೋ 12 ವರ್ಷದಿಂದ ಆ ಹಬ್ಬನ ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗೋದಕ್ಕೆ ಅಧಿಕಾರಿಗಳು ಸಪೋರ್ಟ್ ಮಾಡಬೇಕು. ಈ ಹಬ್ಬ ಅದ್ದೂರಿಯ ನಡ್ಕೊಂಡು ಸುತ್ತಮುತ್ತ ಹಳ್ಳಿಯವರೆಲ್ಲ ಜನ ಒಂದು 18-20 ಗ್ರಾಮ ದೇವತೆ ಜನಗಳು ಬಂದು ಹಬ್ಬನ ಅದ್ದೂರಿಯ ಮಾಡ್ಕೊಂಡು ಹೋಗಿ ಅಂತ ಕೇಳ್ತಾರೆ. ಮಧುಗಿರಿಯಲ್ಲಿ 2019-20 ಸಾಲಿನ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಮಧುಗಿರಿ ತಾಲೂಕು ಪಂಚಾಯಿತಿಯ 2019-20 ಸಾಲಿನ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕರಾದ ಎಂವಿ ವೀರಭದ್ರಯ್ಯನವರ ಘನ ಅಧ್ಯಕ್ಷತೆಯಲ್ಲಿ ನೆರವೇರಿತು. ಈ ಸಭೆಗೆ ಇಲಾಖೆಯ ಅಧಿಕಾರಿಗಳು ಹಾಜರಾಗಿಲ್ಲ. ಅವರಿಗೆ ಈ ಸಭೆ ಮುಗಿದ ಕೂಡಲೇ ನೋಟಿಸ್ ನೀಡಬೇಕು. ಸಭೆಯು ಬಹಳ ಗೌರವಯುತವಾಗಿ ಶಿಸ್ತಿನಿಂದ ಸಭೆ ನಡೆಯಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ನಡೆಯುವ ಈ ಸಭೆಗೆ ಮಾಹಿತಿ ಕೊಡಲು ಅಧಿಕಾರಿಗಳು ಚರ್ಚೆ ಮಾಡಲು ಬಾರದೆ ಅಸಡ್ಡೆ ತೋರಿದ್ದಾರೆ. ಅವರ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದರು. ಯತ್ನಹೊಳೆ ಯೋಜನೆ ಕಾಮಗಾರಿ ಪ್ರಾರಂಭವಾಗಿದೆ. ಕೆಎಸ್ಆರ್ಟಿಸಿ ಡಿಪೋ ಬಳಿ 29 ಕೋಟಿಯ ಕಾಮಗಾರಿ ಪ್ರಾರಂಭವಾಗುವುದು. ಪಾವಗಡಕ್ಕೂ ಮಡಕಶಿರಾ ಮಾರ್ಗವಾಗಿ ಈ ಕಾಮಗಾರಿಯ ಕೆಲಸವನ್ನ 15 ದಿನಗಳಲ್ಲಿ ಪ್ರಾರಂಭಿಸುತ್ತಾರೆ. ಮೊದಲನೇ ಹಂತದ ಕಾಮಗಾರಿ ಪೂರೈಸಿದೆ. 2ನೇ ಹಂತದ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದು ಸರ್ಕಾರದಿಂದ ಹಣ ಬಿಡುಗಡೆಯಾಗಿ ಆದರೆ ಕಾಮಗಾರಿಯನ್ನ ಪ್ರಾರಂಭಿಸಲು ತಡವಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೆಂಚಮಾರಯ್ಯನವರು ಆಪಾದಿಸಿದರು. ಪುರವರ ಹೋಬಳಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೊಂಡವಳ್ಳಿ ತಿಮ್ಮಯ್ಯನವರು ನಮ್ಮ ಹೋಬಳಿ ಕೋಟಕೆರೆ ಶಾಸಕರಿಗೆ ಸೇರಿದ್ದು ತಮ್ಮ ಅನುದಾನವನ್ನ ನಮ್ಮ ಹೋಬಳಿಗೆ ಕೊಡಿಸಬೇಕೆಂದು ಶಾಸಕರಾದ ವೀರಭದ್ರಯ್ಯನವರಿಗೆ ಮನವಿ ಮಾಡಿದರು. ಅಲ್ಲಿಂದ 40 ಕಿಲೋಮೀಟರ್ ಇಂದ 120 ಕಿಲೋಮೀಟರ್ ಪಾವಗಡದವರೆಗೂ ಹೋಗುತ್ತೆ. ಪಾವಗಡದಲ್ಲೇ ಇವತ್ತು ಅರಂಗಿ ಮಡಕ್ಷಿರ ಪಾಸ್ ಆಗುತ್ತೆ, ಆಂಧ್ರದಲ್ಲೂ ಪಾಸ್ ಆಗುತ್ತೆ. ಆಮೇಲೆ ಈಗ 2ನೇದವರು ತಗೊಂಡು ಮೆಗಾ ಕನ್ಸ್ಟ್ರಕ್ಷನ್ಸ್ ಅವರು ತಗೊಂಡಿದ್ದಾರೆ. ಅವರು ವರ್ಕ್ ಆರ್ಡರ್ ತಗೊಂಡು ಮೂರು ದಿನ ಆಗಿರುತ್ತೆ ವರ್ಕ್ ಆರ್ಡರ್ ತಗೊಂಡು ಈಗ ಅವರು ಇನ್ಸ್ಟಾಲೇಷನ್ ಮಾಡ್ತಾ ಇದಾರೆ. ಗೋಡನ್ಸ್ ಎಲ್ಲಾನು ಇಲ್ಲಿ ಡಂಪ್ ಮಾಡೋದಕ್ಕೆ ಇನ್ನೊಂದು 15-20 ದಿನದಲ್ಲಿ ಇದೆ ಅವರು ಕೆಲಸ ಪ್ರಾರಂಭಿಸ್ತಾರೆ. ಅದಕ್ಕೆ ನಿಮ್ಗೂ ಹೇಳಿದ್ವಿ ಸರ್, ಅವರು ಎರಡನೇ ಪ್ಯಾಕೇಜ್ ಆಗಿದೆ, ಅದು ಪಿಎಲ್ಆರ್ ಅವರು ತಗೊಂಡಿದ್ದಾರೆ ಹೋಗಿದೆ. ಮತ್ತೆ ಅವರು ಗೋಡನ್ನು ಸ್ಟಾರ್ಟ್ ಮಾಡಿ ಎಲ್ಲಾನು ಸ್ಟಾರ್ಟ್ ಮಾಡಿದೆ. ಅವರು ಈಗ ಹಂತದಲ್ಲಿ ಇದ್ದಾರೆ. ಎಲ್ಲ ಹಂತದಲ್ಲಿ ಇದ್ದಾರೆ.
ಕುಡಿಯುವ ನೀರಿನ ಕೊರತೆಯನ್ನ ನೀಗಿಸಲು ಬೇಸಿಗೆಯಲ್ಲಿ 250 ಹೆಚ್ಚು ಬೋರ್ವೆಲ್ಗಳನ್ನ ಕೊರೆಸಿದವು. ಸಾಧ್ಯವಾದಷ್ಟು ಅನುಕೂಲವನ್ನ ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸಿದ್ದೇವೆ. ಈ ಬಾರಿ ಉತ್ತಮ ಮಳೆಯಾದರೆ 100 ಹೆಚ್ಚು ಬೋರ್ವೆಲ್ಗಳಲ್ಲಿ ಅಂತರ್ಜಲ ಹೆಚ್ಚಾಗಿ ಅವುಗಳಿಗೆ ಪಂಪ್ಸೆಟ್ಗಳನ್ನ ಅಳವಡಿಸಬಹುದು ಎಂದು ಶಾಸಕರು ತಿಳಿಸಿದರು. ಎಲ್ಲಾ ಕೆರೆಗಳಲ್ಲಿ ಗಿಡಗಂಟೆಗಳನ್ನ ಸ್ವಚ್ಛಗೊಳಿಸಲು ಕಾಲುವೆಗಳನ್ನ ದುರಸ್ತಿ ಮಾಡಿಸಿ ಎಂದು ಸಂಬಂಧಪಟ್ಟ ಇಲಾಖೆಯವರಿಗೆ ಸೂಚಿಸಿದರು. ಆಮೇಲೆ ಇಲಿ ಹೆಗ್ಣಗಳೆಲ್ಲ ತೋಡಿ ಮಂಗಗಳು ಬೀಳ್ತಕ್ಕಂತ ಸಾಧ್ಯತೆಗಳು ಇದೆ. ಗೂಳಳ್ಳಿನಲ್ಲಿ ಒಂದಾಯ್ತು, ನಿಮ್ಗಾಲೇ ನಿಮ್ ಗಮನಿಟ್ಟು ತಂದಿದ್ದೀನಿ. ಆಮೇಲೆ ಚಿಕ್ಕನಹಳ್ಳಿನಲ್ಲಿ ಒಂದಾಯ್ತು, ಚಿಕ್ಕನಹಳ್ಳಿದೆಲ್ಲ ಇನ್ಫ್ಯಾಕ್ಟ್ ನಿಂತಿದ್ದ ಕಟ್ಟೆ ಎಲ್ಲ ಒಡೆದೋಗಿ ಇದು ಇದು ಬಿಜವಾರಕ್ಕೆ ಬಂದ್ಬಿಡ್ತು. ಬಿಜವಾರದ ಕೆರೆಗೆ ನೀರು ಬಂತು ಸರ್. ನಾನು ಹೇಳೋದೇನಂತಂದ್ರೆ ಈ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಅವ್ರ ವ್ಯಾಪ್ತಿನಲ್ಲಿ ಬರೋದಿರ್ಬೋದು ಅಥವಾ ತಾಲೂಕಿನ ವ್ಯಾಪ್ತಿನಲ್ಲಿ ಬರೋದಿರ್ಬೋದು, ಪಂಚಾಯತ್ ವ್ಯಾಪ್ತಿನಲ್ಲಿ ಬರೋದಿರ್ಬೋದು, ಈಗ ಮಳೆ ಏನಾದ್ರೂ ಬಂದು ಕೆರೆಗಳು ತುಂಬಿದಂತ ಕಾಲಕ್ಕೆ ಈ ಮಂಗಗಳು ಇದು ಮಾಡ್ಕೊಂಡು ಅಲ್ಲಿ ಇಲ್ಲಿ ನೀರು ಹೋಗೋದು ಅದು ಇದು ಆಗ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ಈ ದಿಕ್ಕಿನಲ್ಲಿ ನಾವು ಸ್ವಲ್ಪ ಹುಷಾರಾಗಬೇಕಾಗ್ತದೆ. ಈಗಾಗಲೇ ನಮ್ಗೆ ಕಾಶನಾಗಿ ಚಿಕ್ಕಮಳ್ಳಿದೊಂದಾಗಿದೆ. ಆಮೇಲೆ ಜೊತೆಗೆ ಇದು ಏನು ಇದು ಗೂಳಳ್ಳಿ ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಇನ್ನೆಲ್ಲಾದ್ರೂ ಆ ತರ ಏನಾದ್ರೂ ಸಮಸ್ಯೆ ಆಗಿದವ ಬರ್ತದೆ. ಅದೇನಾಗಿದೆ ಸಿದ್ದಪಟ್ಟೆ ಅದು ಮಂಗ ಬಿದ್ದಿರ್ತಕ್ಕಂಥದ್ದೆಲ್ಲ ಇದೆಲ್ಲ ಅಂತೆ ಜೋಪಂತೆ ಜೋಪನ್ನ ಇವತ್ತು ಬೇಕಾದ ಮಣ್ಣು ಹೊಡಿತಾರ ಅವರು. ಅದನ್ನು ನಾನು ಆಗಲೇ ಗಮನಕ್ಕೆ ತಗೊಂಡೆ, ಆ ಮಣ್ಣು ಹೊಡಿತಾರೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ. ಬಟ್ ಅದು ಜೋಪ್ ಅಂದ್ರೆ ಅದು ಸೀನಿಯರ್ ಬಾಗಿ ಬಂದ್ಬಿಡ್ತದ ನೀರು, ಆ ಜೋಪಿ ನೀರೆಲ್ಲ ಬಂದು ಅದು ಏನಾಗುತ್ತೆ. ಸಭೆಯಲ್ಲಿ ಇವೊ ನಂದಿನಿ, ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾದ ಲಕ್ಷ್ಮೀನರಸಪ್ಪ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳಾದ ಕುಂಡವಾಡಿ ತಿಮ್ಮಯ್ಯ, ಕೆಂಚಮಾರಯ್ಯ ಚೌಡಪ್ಪ, ಶ್ರೀಮತಿ ಮಂಜುಳಾ, ಆದಿನಾರಾಯಣ ರೆಡ್ಡಿ, ತಾಲೂಕು ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಜು, ತಹಶೀಲ್ದಾರ್ ನಂದೀಶ್, ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.